ಕಲ್ಯಾಣ ಕರ್ನಾಟಕ ಸೇನೆ ವತಿಯಿಂದ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆ ಅಂಗವಾಗಿ ಕಲಬುರಗಿಯಲ್ಲಿ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಕ್ಯಾಂಪಸ್ನಲ್ಲಿ ವಿದ್ಯಾರ್ಥಿನಿಯರಿಂದ ಭಾಷಣ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿದ್ದು, ಸ್ಪರ್ಧೆಯ ಜಡ್ಜ್ಗಳಾಗಿ ಗುರುನಾಥ ತೆಂಗಳಿ, ಲಕ್ಷ್ಮಣ್ ದಸ್ತಿ ಮತ್ತು ವೀರಭದ್ರಪ್ಪ ಸಿಂಪಿ ಅವರು ಆಗಮಿಸುತ್ತಿದ್ದು, ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಪ್ರಥಮ, ದ್ವಿತೀಯ ಹಾಗೂ ಸಮಾಧಾನಕರ ಬಹುಮಾನ ನೀಡಲಾಗುವುದು. ಸೇನೆಯ ಸಂಸ್ಥಾಪಕ ಅಧ್ಯಕ್ಷರಾದ ದತ್ತು ಹಳ್ಳಾಳ್ಕರ್ ತಿಳಿಸಿದರು. ಮಲ್ಲಿಕಾರ್ಜುನ್ ಸಂಗೊಳಗಿ, ಎನ್ಕೆಎಸ್ ಟಿವಿ 4 ನ್ಯೂಸ್, ಕಲಬುರಗಿ. ನಾವು ಕಲ್ಯಾಣ ಕರ್ನಾಟಕ ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸುಭಾಷ್ ಬನ್ಪಟ್ಟೆ. ಈ ಮೂಲಕ ತಮ್ಮ ಹತ್ರ ನಾನೇನು ಮಾತಾಡಕ್ಕೆ ಬಂದಿದ್ದೀನಿ ಅಂದರೆ, ಇವತ್ತು 23/9/2024 ಮಕ್ಕಳ ಭಾಷಣ ಸ್ಪರ್ಧೆ ಹಮ್ಮಿಕೊಂಡಿದ್ದೀವಿ ಇಲ್ಲೇ ನಮ್ಮ ಜೂನಿಯರ್ ಕಾಲೇಜು, ಸರ್ಕಾರಿ ಬಾಲಕಿಯರ ಜೂನಿಯರ್ ಕಾಲೇಜಲ್ಲಿ. ಯಾಕಂದರೆ ಮಕ್ಕಳಿಗೆ ಮುಂದಿನ ಇತಿಹಾಸ ಏನು ಅಂತ ಗೊತ್ತಾಗಬೇಕು ಅಂತ ಹೇಳಿ ಕಲ್ಯಾಣ ಕರ್ನಾಟಕ ವಿಮೋಚನೆ ಬಗ್ಗೆ ಕುರಿತು ಒಂದೆರಡು ನಿಮಿಷ ಮಾತಾಡೋದಕ್ಕೆ ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಅದಕ್ಕೆ ಪ್ರಥಮ, ದ್ವಿತೀಯ, ತೃತೀಯ ಬಹುಮಾನಗಳಿಟ್ಟು ಆಮೇಲೆ ಸಮಾಧಾನಕರ ಬಹುಮಾನವನ್ನು ಇಟ್ಟಿದ್ದೀವಿ. ಆಮೇಲೆ ಜಡ್ಜಸ್ ಆಗಿ ಅಲ್ಲಿ ವೀರಭದ್ರ ಸಿಂಪಿಯವರು ಬರ್ತಾ ಇದ್ದಾರೆ ಹಾಗೂ ನಮ್ಮ ದಸ್ತಿಯವರು, ಲಕ್ಷ್ಮಣ ದಸ್ತಿಯವರು ಬರ್ತಾ ಇದ್ದಾರೆ ಜಡ್ಜಸ್ ಆಗಿ. ಈ ಒಂದು ಕಾರ್ಯಕ್ರಮನ ನಾವು ತುಂಬ ವಿಜೃಂಭಣೆಯಿಂದ, ಅತಿ ಸಂಭ್ರಮದಿಂದ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ, ಮಕ್ಕಳಿಗೆ ಮುಂದಿನ ಇತಿಹಾಸ ಗೊತ್ತಾಗಬೇಕು. ಇವಾಗಿನ ಮಕ್ಕಳಿಗೆ ಏನು ಎಂತು ಅಂತ ಯಾವುದೂ ಗೊತ್ತಾಗ್ತಾ ಇಲ್ಲ. ಬರೀ ತಮ್ಮ ವಿದ್ಯಾಭ್ಯಾಸ ಮಾಡೋದ್ರಲ್ಲಿ, ಬೇರೆ ಬೇರೆ ಚಟುವಟಿಕೆಗಳಲ್ಲಿ, ಆಮೇಲೆ ಕೆಲವು ಮಕ್ಕಳಂತೂ ಓದೋದು ಬಿಟ್ಟು ಅಲ್ಲಿ ಇಲ್ಲಿ ಅಡ್ಡಾಡೋದು ಮಾಡೋದು ಭಾಳಷ್ಟು ಕಾಣಿಸ್ತಾ ಇದೆ. ಹಾಗಾಗಿ ನಾನೇನು ಹೇಳ್ತಾ ಇದ್ದೀನಿ ಅಂತಂದರೆ, ಅಲ್ಲಿ ಮಕ್ಕಳಿಗೆ ಕೆಲವು ಸಾಂಸ್ಕೃತಿಕವಾಗಿ ಹೇಗಿರಬೇಕು, ಆಮೇಲೆ ಭಾಷಣಕಾರರಾಗಬೇಕು, ಆಮೇಲೆ ನಮ್ಮ ಇತಿಹಾಸ ಅವ್ರಿಗೆ ಗೊತ್ತಾಗಬೇಕು ಅಂತ ಹೇಳಿ ಈ ಒಂದು ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಅವತ್ತು 23 ತಾವು ಸಹ ಅಲ್ಲಿ ಬರಬೇಕು, ಆ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಬೇಕು ಅಂತ ಹೇಳಲು ಇಚ್ಛೆ ಪಡ್ತಾ ಇದ್ದೀವಿ. ಎಷ್ಟು ದಿನ ಅದ ಸರ್ ಕಾರ್ಯಕ್ರಮ? ಒಂದೇ ದಿನ ಇದೆ ಸರ್. ಒಂದು ದಿನ ಬೆಳಿಗ್ಗೆ 11 ಗಂಟೆಯಿಂದ ಸಂಜೆ 4 ಗಂಟೆವರೆಗೆ ಮಾಡ್ತಾ ಇದ್ದೀವಿ. ಸ್ಥಳ? ಸ್ಥಳ ನಮ್ಮ ಕನ್ಯಾ ಪ್ರೌಢ ಬಾಲಕಿಯರ ಕಾಲೇಜ್, ಸರ್ಕಾರಿ ಬಾಲಕಿಯರ ಕಾಲೇಜು ಬಿಹ್ಯಾಂಡ್ ಸಿದ್ಧಿ ಭಾಷಾ ದರ್ಗದ ಹತ್ರ ಇದೆ. ಸರ್ ತಮ್ಮ ಹೆಸರು? ನನ್ನ ಹೆಸರು ಸುಭಾಷ್ ಮುನ್ಪಟ್ಟೆ ಅಂತ, ಕಲ್ಯಾಣ ಕರ್ನಾಟಕ ಸೇನೆಯ ಪ್ರಧಾನ ಕಾರ್ಯದರ್ಶಿ. ಎಷ್ಟು ಸ್ಕೂಲ್ಗಳಿಂದ ಹುಡುಗರಿಗೆ ಆಯ್ಕೆ ಮಾಡ್ಕೊಂಡಿದ್ದೀರಾ? ಸರ್ ಅದೇ ಒಂದೇ ಕಾಲೇಜಿಂದನೇ ಮಾಡ್ತಾ ಇದ್ದೀವಿ ಸದ್ಯದಲ್ಲಿ. ಮುಂಬರುವ ದಿನಗಳಲ್ಲಿ ಎಲ್ಲ ಕಡೆ ಮಾಡಬೇಕು ಅಂತ ಇಚ್ಛೆ ಇದೆ. ಆಯಾ ಪ್ರಾನ್ಸ್ಪಾಲರು ನಮಗೆ ಅನುಮತಿ ಕೊಟ್ಟರೆ ಮಾಡಬೇಕು.